ಜನವರಿ 30 1948 18 1948 ಮಹಾತ್ಮ ಗಾಂಧಿಯವರ ಮೃತ್ಯುವಿನ ಬಳಿಕ ಸುಮಾರು 6 ತಿಂಗಳಿನ ತರುವಾಯ ಅವರ ಹಿರಿಯ ಮಗ ಹರಿಲಾಲನ ಅಂತ್ಯವು ಮುಂಬೈನ ಸೈನ್ ಆಸ್ಪತ್ರೆಯಲ್ಲಿ ಲೈಂಗಿಕ ರೋಗದಿಂದಾಯಿತು. ಸಾಯುವಾಗ ಅವರ ಬಳಿ ತಮ್ಮವರೆಂದು ಹೇಳಿಕೊಳ್ಳುವ ಯಾವ ಬಂಧು ಬಳಗವಿರಲಿಲ್ಲ. ಕೇವಲ ಕೊರಳಿನಲ್ಲಿ ಪಿಲ್ಲಾ ನಂಬರ್ 8 ಇತ್ತು. ನಿಜವಾಗಿಯೂ ಇಲ್ಲ. ಆಶ್ಚರ್ಯ,
ಈ ದಾರಿಯಲ್ಲಿ ನಿನಗೇನ್ ಸಿಕ್ತೋ? ನಿನ್ನ ನೆತ್ತಿಯ ಮೇಲಿನ ಸೂರು ಕಳೆದು ಬಂತು, ನಿನ್ನ ಪ್ರೀತಿಯ ಪತ್ನಿಯ ವಿಯೋಗ ಆಯ್ತು, ಇನ್ನೊಬ್ಬರ ಮನೆಯಲ್ಲಿ ಮಕ್ಕಳು ಅನಾಥರಾಗಿ ಬಂತು, ದಾರದ ಒಂದೆಡೆ ಹೊತ್ತಿನ ಉಳಿಲಿಲ್ಲ. ಆದರೂ ಸಹ ಇಲ್ಲವಾ, ಯಾವ ಸಂಪತ್ತು ಗಳಿಸಲು ನೀನು ಹೊರಬಿತ್ತೆಯೋ ಅದು ಕೈಗೆಟ್ಟಿಲ್ಲ. ಯಾರನ್ನ ಸುಖದಲ್ಲಿಡಲು ಪ್ರತಿಜ್ಞೆ ಮಾಡಿದೆಯೋ ಅವರನ್ನ ದುಃಖದ ಕೂಪದಲ್ಲಿ ತಳ್ಳಿದೆ. ರೋಗಗಳು ನಿನ್ನ ದೇಹವನ್ನು ಕೊರೆದು ನಿನಗೆ ಅಪಕೀರ್ತಿ ಸಿಕ್ತು. ಆದರೂ ಸಹ ಇಲ್ಲವಾ, ಯಾಕೆಂದರೆ ಬದುಕಿನಲ್ಲಿ ನಾವು ಏನನ್ನು ಸಾಧಿಸಿದವು ಎನ್ನುವುದಕ್ಕಿಂತ ಏನನ್ನು ಸಾಧಿಸಲು ಪ್ರಯತ್ನಿಸಿದವು ಅನ್ನುವ ವಿಚಾರಕ್ಕೆ ಮಹತ್ವವಿಲ್ಲವೇ? ಸೋಲು ಗೆಲುವಿನ ಆಧಾರದ ಮೇಲೆ ಸರಿ ತಪ್ಪು ಕ್ರಮಗಳನ್ನು ಹೇಗೆ ಗುರುತಿಸೋದು? ಮತ್ತು ಕೀರ್ತಿಗೆ ಅದೆಷ್ಟಂತ ಮಹತ್ವ ಕೊಡ್ತೀರಿ? ಸತ್ಯದ ದರ್ಶನಕ್ಕೆ ಮಹತ್ವ ಕೊಡಿರಿ. ಸತ್ಯವನ್ನ ಕಡೆಗಣಿಸ್ತಾ ಇದ್ರೆ ಅದನ್ನ ಗಳಿಸಿದ ಹಾಗೇನೆ? ಮತ್ತೆ ಅದು ನಿಮಗೆ ಕೈಗೂಡಿತ್ತೆ ಎಂದು ಅನಿಸ್ತದೆ? ನಾನು ಎಲ್ಲವನ್ನು ಕಳೆದುಕೊಂಡೆ. ನನ್ನ ಹರಿದ ಜೇಬಿನಿಂದ ಸಾಕಷ್ಟು ಸೋರಿ ಹೋಯಿತು. ಆದರೆ ನನ್ನ ಕೈಗೆ ಸಿಕ್ಕ ಆ ಸತ್ಯದ ಉರಿಯುವ ಕೆಂಡದ ತುಣುಕು ನನ್ನ ಕೈ ಸುತ್ತಲೂ ಅದನ್ನು ಕೆಳಗೆ ಬೀಳಗೊಳ್ಳಲಿಲ್ಲ. ತೀರ ನನ್ನದೇ ಶಬ್ದಗಳಲ್ಲಿ ಹೇಳುತ್ತಿದ್ದೆ. ನಾನು ನಿಮ್ಮ ಮಗನಲ್ಲದೆ ಬಾಪು. ಹಾಗಾದ್ರೆ ಇಷ್ಟೇಕೆ ದೂರ ಹೋದೆ? ದೂರ ಹೋಗುವುದು ಕೂಡ ಸ್ವಾಭಾವಿಕ ಅಲ್ವೇ ಬಾಪು? ಅದು ಸಹ ಸ್ವಾಭಾವಿಕವೇ. ಪ್ರತಿಯೊಬ್ಬನಿಗೂ ತಮ್ಮ ನೀರಡಿಕೆ ತರಿಸಿಕೊಳ್ಳಲು ಜರಿ ಹುಡುಕಬೇಕಾಗ್ತದೆ. ಜರಿ ನೀವು ಸಹ ಅದನ್ನೇ ಮಾಡಿದ್ದೀರಿ ಅಲ್ಲ ಬಾಪು? ಹೌದು. ಆದ್ರೆ ಬಾಪು ಇನ್ನೂ ನಿಮ್ಗೆ ಅನ್ಸೋದಿಲ್ಲ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಕೆಲ ಮಹತ್ವದ ಪ್ರಶ್ನೆಗಳು ಉದ್ಭವಿಸಿದ್ವು ಅಂತ? ಯೋಚಿಸಬೇಕಿದೆ. ಯಾರ ಮಗನೇ ಆಗಿರಲಿ ಆತ ತಂದೆ ಹಾಗೆ ಯಾವತ್ತೂ ಇರೋದಿಲ್ಲ, ಹಾಗೆ ಆಗುವುದು ಸಾಧ್ಯವಿಲ್ಲ. ನಾನು ದಕ್ಷಿಣ ಆಫ್ರಿಕೆಗೆ ಬರುವ ಸಂದರ್ಭದಲ್ಲಿ ನನಗೆ ಹಾಗೆ ಆಗುವುದಿತ್ತು. ಛೋಟಾ ಗಾಂಧಿ, ಛೋಟಾ ಗಾಂಧಿ, ನನ್ನ ಪಿಲ್ಲತನದ ಕಲ್ಪನೆಯೂ ನನಗೆ ಇರಲಿಲ್ಲ. ದಕ್ಷಿಣ ಆಫ್ರಿಕೆಯ ಮೊದಲ ದಿನ ತೀರಾ ಸ್ಪಷ್ಟವಾಗಿ ನೆನಪಾಗ್ತದೆ. ನಾನು ಬಹಳ ಸಂತೋಷವಾಗಿದ್ದೆ, ನೀವು ಬರಬಹುದೆಂದು ನಿರೀಕ್ಷಿಸಿದ್ದೆ. ಆದರೆ ನೀವು ಬರಲಿಲ್ಲ, ಯಾವುದೋ ಕೆಲಸದ ಗಡಿಬಿಡಿಯಲ್ಲಿ ಇರಬಹುದೆಂದು ನಾನು ಭಾವಿಸಿಕೊಂಡೆ. ಇಷ್ಟು ದಿನಗಳ ಬಳಿಕ ಅಮ್ಮ ಸಿಕ್ಕಿದ್ಲು. ಮಣಿಲಾಲ, ದೇವದಾಸ, ರಾಮದಾಸ ಈ ತಮ್ಮಂದಿರು ಸಿಕ್ಕರು, ಸ್ವಂತ ಮನೆ ಸಿಕ್ತು. ಇದಕ್ಕಿಂತ ಇನ್ನೇನು ಬೇಕಿತ್ತು? Thank you.
ದಕ್ಷಿಣ ಆಫ್ರಿಕೆಯ ಈ ನಮ್ಮ ಶಾಲೆಗೆ ಆಗಮಿಸಿರುವ ಹರಿದಾರರಿಗೆ ಸ್ವಾಗತ ಸುಸ್ವಾಗತ. ಆದ್ರೆ ನಿಮ್ ಶಾಲೆ ಏನಿದೆ ಈ ಪ್ಲಾಟ್ಫಾರ್ಮ್ ಮತ್ತೆ ಶಿಕ್ಷಕರು ಆಸ್ತಿ
ದಕ್ಷಿಣ ಆಫ್ರಿಕೆಯ ಈ ಫಿನಿಕ್ಸ್ ಫಾರ್ಮ್ನಲ್ಲಿ ಒಬ್ಬ ನವ ಸೈನಿಕನಿಗೆ ಸ್ವಾಗತ, ಸುಸ್ವಾಗತ. ಸ್ವಲ್ಪ ಕೈನಲ್ಲಿ ನೀರು ಹಾಕಿ ನೋಡೋಣ. ಹಣ ಯಾಕಬೇಕು? ಹರಿ, ನಿಮ್ಗೊಂದು ವಿಷಯ ಹೇಳಿ.
ಹೆಚ್ಚು ಹಣ ಬೇಕಾಗುವ ವಿಚಾರದಿಂದ ದೇಹಕ್ಕೆ ಒಳ್ಳೆದಾಗುತ್ತದೆ. ಸಕ್ಕರೆ ಕುಟ್ಟಿಯೂ ಸರಿ, ಅಷ್ಟೇ ಕೆಟ್ಟದ್ದು ಕೂಡ. ಹಾಸಿಗೆ ಎಷ್ಟು ಮೆತ್ತಗೋ ಅಷ್ಟೇ ಹಾನಿಕಾರಕ. ದಪ್ಪ ಹಲಗೆ ಮೇಲೆ ಮಲಗಿ ನೋಡು, ದಣಿವು ದಣಿವು ನಿಮಿಷದಲ್ಲೇ ಮಠ ಮಾಯ. ಲವಣಿ ಹಲಗೆ ತಗೊಂಡು ಇವ ಅದ್ರ ಮೇಲೆ ಮಲಗಿ ನೋಡಿ. ಆಗ ನಾನು ದೊಡ್ಡವನಾಗಿದ್ದಿದ್ರೆ ಮಿಡಲ್ ಟೆಂಪಲ್
ಪರಿಸ್ಥಿತಿಯೇನು? ಈಗ ಮಾತ್ರ ಪಾತ್ರೆ ಸಾಮಾನು ಎತ್ತಿ ಒಯ್ತಾ ಸಂಸಾರ ಆಗುತ್ತೆ.
ಮತ್ತ ಸಂಬಂಧಿಕರನ್ನ ದೂರ ಮಾಡಿ ಈ ಬೇರೆ ದೇಶದಲ್ಲಿ ಬಂದು ನಿಂತೆ. ಆದ್ರೆ ಇವರು ನನ್ನ ನೋವು ಮಾಡಿಸೋ ಒಂದು ಅವಕಾಶ ಬಿಟ್ಟಿಲ್ಲ. ನಮಗೆ ನಿಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಹಗಲು ರಾತ್ರಿ ತೆಗೆದುಕೊಂಡಿರಿ. ಆದ್ರೆ ನೀವು ನಮ್ಮನ್ನ ಹುಳುಕ್ಕಿಂತ ಕೀಳ ಕಾಣ್ತೀರಿ. ಮಾತಾಡಿ, ಯಾಕೆ ಜಾಸ್ತಿ ಬಳಸ್ತೀರಿ? ನಮಗೆಲ್ಲ ಇಲ್ಲಿ ಸರಳವಾದ ಸ್ವಾಗತ ಸಿಕ್ಕಿಲ್ಲೋ. ನಮ್ಮ ಸ್ವಾಗತ ಕಲ್ಲು ಲಾಟಿಗಳಿಂದಾಗಿದೆ. ಆದ್ರೂ ಹಿಂದೆ ಸರಿಲ್ಲ. ಈ ಜನರು ಮಾತು ಕೇಳಿ ನನಗೆ ಹೇಳಿಕೆ ಹಳೆ ಎಲ್ರೂ ನನ್ನ ಕರುಣೆಯಿಂದ ನೋಡೋರು. ಗಾಂಧಿಯವರ ಕಠೋರ ಕ್ರಮದ ಪುರಗಾನ ಮಾಡೋರು. ನಾವೇ ಸಕ್ಕರೆ ಕೊಟ್ಟಿಲ್ಲಪ್ಪ ಅನ್ನೋ ರೀತಿಲಿ ಅಲ್ಲೇ ಎತ್ತಿ ತಿರುಗೋರು. ಎಂತ ಸರ್ವಾ
ನಮ್ಗೆ ಆಗೆಲ್ಲ ಏನು ಸಿಗ್ಲಿಲ್ವಲ್ಲ ಅದಕ್ಕೆ ಅಂತಾರೆ. ನಿಜವಾಗ್ಲು ಕಾರ್ಯಕ್ರಮ ಚೆನ್ನಾಗಿ ಆಯ್ತು, ನನ್ಗೆ ತುಂಬಾ ಖುಷಿ ಆಗಿದೆ. ಮನ್ಸಾರೆ ಹೇಳ್ತಿದ್ಯಲ್ಲ, ಹೇಳ್ತಿದ್ರೆ ಆಮೇಲೆ ಅನ್ಸ್ಬಹುದು ಈ ಅತ್ತೆ ಆ ಬಡವನೆ ಕೊಡ್ಲಿಲ್ಲ ಅಂತ. ಹಾಗೆ ಅನ್ಸೋಕೆ ಹೇಗ್ ಸಾಧ್ಯ? ನಿನ್ನ ತಂದೆ ಸಲುವಾಗಿ ನೀನ್ ಒಡವೆ ಇಲ್ಲ. ಕೋಲ್
ನೀವು ಹೋರಾಟದ ನಿಲುವು ಮಂಡಿಸಲು ಇಂಗ್ಲೆಂಡ್ಗೆ ತೆರಳಿದ್ದೀರಿ. ಅಲ್ಲಿಂದ ಬರೋವಾಗ ಮಾಡ
ಪ್ರತಿಕ್ರಿಯೆ ನಿರ್ಧರಿಸಲು ಯಾರು ಇರಲಿಲ್ಲ. ಭಾರತೀಯ ಇಟ ಅಂತ ಎಲ್ಲರೂ ಮುಗಿಸ್ಕೊಂಡು ಒಳ್ಳೆಯ ಸ್ವತಃ ನಿಮಗೇನಾದರೂ
ಹೇಳೋದಿದ್ದೀನಿ. ಏನ್ ಹೇಳಿ, ನನ್ನ ಹೇಳಿಕೆಯಿಂದ ಏನ್ ವ್ಯತ್ಯಾಸ ಆಗಲು ಸಾಧ್ಯ? ನಿಮ್ಮ ಅಭಿಪ್ರಾಯದ ಕೊನೆ. ಅರೆ ಹಾಗಂದ್ರೆ ಹೇಗೆ? ನಾನು ಯಾವತ್ತೂ ಬೇರೆಯವರ ಅಭಿಪ್ರಾಯವನ್ನ ಕೇಳದಿರ್ತೇನೆ. ಎಲ್ಲರೂ ತಮ್ಮ ಮನಸ್ಸಿನ ಒಳಮತಗಳನ್ನು ತೆರೆದು ನಿಮಗೆ ತೋರಿಸಬೇಕನ್ನಿಸ್ತದೆ. ನಿಮ್ಮ ನಿಲುವು ಮೊದಲೇ ತಯಾರು. ನನಗೆ ಗೊತ್ತೇ ಇದೆ, ನಾನು ಮಣಿ ದೇವ ರಾಮ ಅಮ್ಮ ನಾವೆಲ್ಲ ನಿಮ್ಮ ಹಿತ್ತಲಲ್ಲಿ ಬೆಳೆಯುವ ತರಕಾರಿಗಳು. ಬೇಕೆಂದ ಕೀಳುವುದು ಉಪಯೋಗಿಸುವುದು, ಇಲ್ಲವೇ ಸುಮ್ಮನೆ ಹಾಗೆ ಬೆಳೆಯಲು ಬಿಡೋದು. ಸರಿ, ಆಶ್ರಮದಲ್ಲಿ ಇರುವುದೆಲ್ಲ ನಿಮ್ಮನ್ನ ಆಕರ್ಷಿಸಲ್ಪಟ್ಟಿದ್ದಾರೆ. ನೀವು ಬೇಕೆಂದೇ ಕೂರಾಗಿದೆ. ನಾನು ಹೊರಬೀಳುವ ನಿರ್ಣಯ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಿನ್ನ ಇಡೀ ಅಸ್ತಿತ್ವ ನಗಣ್ಯ ವಹಿಸುತ್ತೇನೋ? ಆದರೆ ನನ್ನ ದೃಷ್ಟಿಯಲ್ಲಿ ನೀವು ಮುಂಚೂಣಿಯ ಸೈನಿಕರು. ನೀವು ಗಾಂಧಿ ಆಗಿದ್ದೀರಿ. ಕೇವಲ ಹುಟ್ಟಿನಿಂದ ಗಾಂಧಿಗಳಲ್ಲ, ನೀವು ಸಂಸ್ಕಾರಗಳಿಂದ ವಿಚಾರಗಳಿಂದ ಗಾಂಧಿ ಆಗಿದ್ದೀರಿ. ನಿಮಗೆ ರಿಯಾಯಿತಿ ಕೊಡೋಣ, ನಿಮ್ಗಾಗಿ ಶಿಸ್ತನ್ನು ತಡೆದುಕೊಳ್ಳೋಣ. ಸರಿ, ನನ್ನ ಬದುಕಿನ ಅದೆಷ್ಟೋ ಸಮಯವನ್ನು ತಪ್ಪು ಮಾಡುವುದರಲ್ಲಿ ಮತ್ತು ಆ ತಪ್ಪನ್ನು ಸರಿಪಡಿಸುವುದರಲ್ಲಿ ಕುಕ್ಕಟ್ಟೆ ಕಳೆದಿರುವೆ. ಹಾಗಿದ್ದರೆ ನಮಗೂ ಕೂಡ ತಪ್ಪು ಮಾಡಲು ಬಿಡಲ್ಲ ಬಾಬು. ಅವು ತಪ್ಪು ಅಂತ ಅರಿತುಕೊಳ್ಳಲು ಬಿಡ್ರಿ. ಸರಿಯಾದ ದಾರಿ ಯಾವುದು ಅಂತ ಸ್ವಂತ ಅನುಭವದಿಂದ ಕಂಡುಕೊಳ್ಳಲು ಬಿಡ್ರಿ. ನೀವು ಬಾಲ್ಯದಲ್ಲಿ ಕಳವು ಮಾಡಿದ್ದೀರಿ, ಮಾಂಸ ತಿಂದಿದ್ದೀರಿ, ಸೆರೆ ಕುಂದಿದ್ದೀರಿ, ಎಲ್ಲರ ವಿರೋಧ ಬಿದ್ದಾದ್ರೂ ಸಮುದ್ರದಾಗಿದ್ದೀರಿ. ಎಲ್ಲವನ್ನು ತೃಪ್ತ ಮನಸ್ಸಿನಿಂದ ಅನುಭವಿಸಿ ಪುಕ್ಕಿಯನ್ನು ಪಡೆದಿದ್ದೀರಿ. ನಮಗೆ ಮಾತ್ರ ತಪ್ಪು ಮಾಡುವ ಸ್ವಾತಂತ್ರ್ಯವಿಲ್ಲ. ಬಂದೆ ಮತ್ತು ಈ ಆಶ್ರಮದಲ್ಲೇ ಬಂದು ಬಿದ್ದೆ. ಹರಿ, ಇದೊಂದು ದೊಡ್ಡ ಕುಟುಂಬವೇ ಆಗಿದೆ. ಇಂಥ ಕುಟುಂಬ ನನಗೆ ಬೇಕಾಗಿರಲಿಲ್ಲ. ಬೆಚ್ಚಗಿನ ಕಾವು ಬೇಕಿತ್ತು. ಇಲ್ಲಿನ ಆಶ್ರಮ ವ್ಯವಸ್ಥೆಯಲ್ಲಿ ಎಲ್ಲವೂ ಎಲ್ಲರಂತೆ ಮತ್ತು ಯಾರದ್ದು ಏನೇನು ಇಲ್ಲ. ನಿನ್ನ ಹಸಿವು ಬಹಳ ಕಡಿಮೆ ಇದೆ ಹರಿ. ನೀನು ರಾಜಕೋಟದಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಟ್ಟಿಗೆ ಹೇಳುವುದಾದರೆ ಉತ್ತಮ ಮಾನವೀಯ ಬದುಕಿನ ಮರ್ಮ ಹುಡುಕುವ ಪ್ರಯತ್ನದಲ್ಲಿದ್ದೇನೆ. ಆ ದಿಸೆಯಲ್ಲಿ ಪ್ರಯತ್ನವನ್ನು ಮುಂದುವರಿಸುವವನಿದ್ದೇನೆ. ಯಾರು ನನ್ನೊಂದಿಗೆ ಬರಲು ಇಚ್ಛೆ ಪಡುವರೋ ಅವರು ಬರಲಿ, ದಣಿದವರು ಬೇಸತ್ತವರು ನಿಂತು ಬಿಡಲಿ. ನನಗನ್ನಿಸ್ತದೆ ನನ್ನ ಹುಡುಕಾಟ ಬೇರೆಯಾಗಿದೆ. ಏನ್ ಮಾಡ್ಬೇಕಂತೀ? ಮೊದಲು ಹಿಂದೂಸ್ತಾನಕ್ಕೆ ಹೋಗಿ ಸ್ವಲ್ಪ ಕಲಿಯಬೇಕಂತೀನಿ. ಇನ್ನೊಂದು, ಹಡಗು ಹೊರಡಲು ಇನ್ನೂ 10 ದಿನಗಳು ಬಾಕಿ ಇದೆ. ಈ ಸಮಯದಲ್ಲಿ ನಿನಗೆ ನಿಲ್ಬೇಕು ಅಂತ ಅನಿಸಿದ್ರೆ ಅಗತ್ಯವಾಗಿ ನಿಲ್ಲು, ನನಗೆ ಸಂತೋಷವೇ ಇಲ್ಲ. ಹೊರಡುವುದು ಅಂತ ತೀರ್ಮಾನಿಸಿ ಇಲ್ಲಿ ನಿಲ್ಬೇಡ. ಹಾಗಂತ ನನಗೆ ಭಾಷೆ ಕೊಡು. ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಸಂಗ ಶರೀರ ಶ್ರಮ ಸ್ವಾದ ಸರ್ವತ್ರ ಭಯವರ್ಜನ ಸರ್ವಧರ್ಮ ಸಮಾನ ನೆರಳು ಕೊಡು, ಹೂವನ್ನು ಸುತ್ತಲು ಚೆಲ್ಲು,
ಅಲ್ಲಿ ಹೋಗಿ ನನ್ನ ಮನದ ಹಾಡು ಮರೆಸು. ಈ ರೀತಿ ಮನುಷ್ಯ ಯಾಕೆ ಮಾಡುವುದಿಲ್ಲ? ಹೆದರುವ ಯಾವ ಕಾರಣವೂ ಇಲ್ಲ ಮಣಿ. ನೀನೇನು ಅಪರಾಧ ಮಾಡಿಲ್ಲ. ಒಂದು ಕುಡಿಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಅಪರಾಧವಲ್ಲ. ಲಲಿತ ನನಗೆ ಇಷ್ಟವಾಗಿದ್ದರೆ ಬಾಪು ಬಳಿ ಹಾಗೆ ಹೇಳ್ಬಿಡು. ನೀನು ನಿರ್ಣಯ ತೆಗೆದುಕೊಳ್ಳು. ಹೋಗು ಹೋಗು.
ದಕ್ಷಿಣ ಆಫ್ರಿಕೆಯಲ್ಲಿ ಅವರಿಂದ ಗಿರಿಶಿನ ಚಳುವಳಿ ಜಲಶಾಪಾರಿ ಇದೆ. ಇಲ್ಲಿ ಊಟದ ಜೊತೆಗೆ ವಸತಿ ಸೌಲಭ್ಯ ನಮಸ್ಕಾರ ಸೇಖಿ. ನಮಸ್ಕಾರ. ನಿಮ್ಮಲ್ಲಿ ಮನೆ ಇದೆ ಅಂತ ಕೇಳಿದ್ದೆ. ಇದ್ದಾರೆ. ಏನ್ ಕೆಲಸ ಮಾಡ್ತೀರಿ? ದೇವರು ಕೆಲಸ ಏನಿಲ್ಲ, ಹುಡುಕ್ತೆ ಅಂದ್ರಿ? ಕೆಲಸ ಹುಡುಕ್ತಿದ್ದೀರಿ, ಒಳ್ಳೇದು. ನಿಧಾನ ಹುಡುಕಿ. ದೇವರು ಮನೆ ಬೇಕಂದ್ರೆ ಮೊದಲು ಹಣ ತಂದು ಕೊಡ್ಬೇಕು. ಆಮೇಲೆ
ನೀವೇನು ಚಿಂತೆ ಮಾಡಬೇಡ್ರಿ. ಅವ್ರ ಕ್ಷೇತ್ರವೇ ಬೇರೆ, ನಮ್ಮ ಕ್ಷೇತ್ರವೇ ಬೇರೆ. ನಾನೀ ಪುಸ್ತಕಗಳನ್ನೆಲ್ಲ ಅರ್ಧ ಕುಡಿದ್ಬಿಟ್ಟಿದ್ದೀನಿ. ಆದ್ರೆ ಒಂದು ಶಬ್ದ ಉದ್ದಿಡಿಯಲ್ಲ. ಇದು ಕೂಡ ಬರಬೇಕು ತಾನೇ? ಬರ್ಬೋದಲ್ಲ, ಎಲ್ಲ ಅವ್ರಿಗೆ ಹೊಸ್ತಾಗಿತ್ತು. ಈ ಪುಸ್ತಕ ಏನೋ ಪಂಕಜ, ನಿಮಗಾಗಿ ಪುಸ್ತಕ ನೋಟ್ಗಳನ್ನ ಕೊಟ್ಟಿದ್ದೀನಿ. ಇನ್ಮೇಲೆ ಇನ್ನಷ್ಟು ಜೋರಾಗಿ ಅಭ್ಯಾಸ ಮಾಡಿ, ಖಂಡಿತವಾಗಿ ಪಾಸ್ ಆಗಿ ಆಗ್ತೀನಿ. ನಾ ಬರ್ತೀನಿ. ಇಷ್ಟು ಸಣ್ಣ ಕೋರನ್ನು ತಿಳುವಳಿಕೆ ಇರೋ ಸಂಧಿ ಬಂತು. ಅವ ಚೆನ್ನಾಗಿ ಅಂಕ ಕೊಟ್ಟು ಪಾಸ್ ಆದ, ನಾನು ಫೇಲು. ಒಳ್ಳೇದು. ಇಷ್ಟು ಸಪ್ರೆ ಮುಖ ಮಾಡಲುವಂಥದ್ದು ಏನಾಯ್ತೀಗ? ಒಮ್ಮೆ ಫೇಲ್ ಆದ ಪ್ರಪಂಚ ಉಳುತ್ತದೆ ಏನು? ಯಾರಾದರೂ ಸತ್ತ ಹಾಗೆ ಯಾರು ಮುಖ ಮಾಡಿದ್ದೀಯ? ಮೊದಲೇ ಆ ಚೋಡು ತಪ್ಪು ಜೊತೆ ಇದ್ದು ನನ್ನ ತಲೆ ಕೆಟ್ಟು ಹೋದೆ. ಹೋಗು ಅಂತ ಹೇಳ್ತಿದ್ದಾನೆ. ನಿನ್ಗೆ ಏನು ಅನಿಸ್ತದೆ? ನಾನು ಪಾಸ್ ಆಗೋದೆ ಇಲ್ವಾ ಅಥವಾ ನನ್ನ ಕೆರಿಯರ್ ಮುಗಿದೆ? ಯಾರು ನನ್ನ ಬಗ್ಗೆ ಮನಸ್ಸಿನಿ ಹೇಳಿದ್ದೀರ? ಹಾಗಾದ್ರೆ ಈ ಮೆಟ್ರಿಕ್ ಹೋಗೋಣ. ಬಿಟ್ಟುಬಿಡ್ವಿ. ಈಗ ನಾನು ಅಂದಿದ್ದೇನೆ ಮತ್ತೆ ನೀನು ಈ ರೀತಿ ಸಪ್ರೆ ಮುಖ ಮಾಡಿದ ಇಲ್ಲೇ ನಾನು ತಂದೆ. ಸರಿ ಬಿಡಿ. ಇಷ್ಟ
ಸ್ವದೇಶಿ ವ್ಯಾಪಾರ ಮಾಡಿ ಸ್ವದೇಶಿ ಅನ್ಸಿತ್ತು.
ಸಿಕ್ಕಿತ್ತು ಬರೀ ಕಲ್ಲು ಮಣ್ಣು ನಡೀತಿತ್ತು. ಅದೇ ನಡೀತಿತ್ತು? ಹಾಗಾದ್ರೆ ವ್ಯಾಪಾರವನ್ನಾದ್ರೂ ಯಾಕೆ ಮಾಡಬೇಕಿತ್ತು? ಕೆಲಸವಿಲ್ಲ ಈ ವ್ಯಾಪಾರಕ್ಕೆ ನಾವು ತಪ್ಪೋದಿಲ್ಲ. ಯಾಕೆ ನಮ್ಗೆ ಶಾಪ್ ಏನು? ಗಾಂಧಿ ಗುರುದವರು ವಿದೇಶದಲ್ಲಿ ಮಾಡಿದ್ರದ್ದು ನಾಶವಾದೀತು ಅಂತ. ಪ್ರೀ, ಆದ್ರೆ ಈ ಅರಿವೆಗಳ ಮೇಲೆ ನಿಷೇಧ ಇದೆಯಲ್ಲ, ಇವು ಅಕ್ರಮದ ಅಸ್ತನ್ನು ಹಾಗೆ ಆಗ್ತವೆ. ಬಾಬುರ ಪತ್ರಗಳಲ್ಲಿ ತುಣುಕುಗಳ ಶಬ್ದಗಳನ್ನು ನನ್ನ ಮುಖದಲ್ಲಿ ಎಸಿಬೇಡ. ಸಾಮಾನ್ಯವಾಗಿ ಇದೇ ಪರಂಗಿ ಜನ ಪರದೇಶಿ ಬಟ್ಟೆ ಬರುವಾಗ ಎಷ್ಟು ಸಮಿಸುತ್ತಾರೆ? ಸದ್ಯ ಸೈನ್ಯಕ್ಕೆ ಬೇಕಾದ ಪಟ್ಟಿಗಳ ಮೇಲೆ ನಿಷೇಧ ಹೇಳಿದ್ದಾರೆ, ಅದು ಅವರ ಅನುಕೂಲಕ್ಕೆ. ಅವರ ಅನುಕೂಲ ಅನುಕೂಲಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ನನಗೆ. ಮಗನಾಗಿದ್ದಾನೆ, ಇನ್ನು ಅನೇಕ ಮಕ್ಕಳು ನಿಮಗಿದ್ದರೆ ಆತನಿಗೆ
ಒಬ್ಬನೇ ತಂದೆ. ಅವನಿಗೆ ಹಣ ಕೊಡು, ಅದು ನನ್ನಿಂದ ಆಗ್ತದೆ. ಸ್ವಂತದ್ದು ಅನ್ನೋದು ನನ್ನ ಬಳಿ ಏನೂ ಇಲ್ಲ. ಅದಂತೂ ಇದ್ದೇ ಇದೆಯಲ್ಲೇ. ಅದಕ್ಕಂತಲೇ ಯಾವತ್ತೂ ಸಲಹೆ ಕೊಡ್ತೇನೆ, ಮಾರ್ಗದರ್ಶನ ನೀಡ್ತೇನೆ. ಅವ ನನ್ನನ್ನು ತ್ಯಾಗ ಮಾಡಿ ಹೋದ್ರು ನಾನು ಅವನನ್ನು ಬಿಟ್ಟಿಲ್ಲ. ನಿಮ್ಮ ತಲೆಯಲ್ಲಿ ಹರಿನಾಲನ ಯೋಚನೆ ಎಂದು ಬರೋದೇ ಇಲ್ಲ. ಈ ಕೆಸರು ಮಡುವಿನಿಂದ ಅವನನ್ನ ಮೇಲೆತ್ತಿರಿ. ಅವ ನಿಮ್ಮೊಳಗಿನ ಉತ್ತಮ ಕಾರ್ಯಕರ್ತನಾಗಬಹುದು. ನಮಗೂ ಕೆಲವು ನೀತಿ ನೀತಿಗಳಿವೆ. ಪ್ರವಾಸ ಮುಗಿಸಿಕೊಂಡೇ ಅಮ್ಮ ನಿಮ್ಮ ಕಾಲು ತೊಳಿತಾರೆ. ಹೌದಾ?
ಹೊರಟು ಹೋದ್ರಿ. ಮೊದಲೇ ನಮ್ಮ ಧ್ವನಿ ನಿಮ್ಮ ತನಕ ಮುಟ್ಟಿರಲಿಲ್ಲ, ಈಗಂತೂ ಅಂತ ಯಾವ ಸಾಧ್ಯತೆಗಳೇ ಇಲ್ಲ. ನೀನ್ ಅನ್ಕೊಂಡಷ್ಟು ಚಿಕ್ಕವನಲ್ಲಪ್ಪ ನೀನು, ಅದೇ ನಿನ್ನ ಧ್ವನಿ ಮುಟ್ಟೋದಿಲ್ಲ. ಬಾಬು, ಬಹಳಷ್ಟು ನಿಮ್ಮ ಸೇವೆ ಮಾಡಬೇಕು ಅಂತ ಅನಿಸ್ತದೆ, ಆಮೇಲೆ ನಿಮ್ಮ ಜೊತೆ ಜಗಳ ಮಾಡಬೇಕು ಅಂತ ಅನಿಸ್ತದೆ. ಮೊದಲು ಜಗಳ ಈಗಂದ್ಮೇಲೆ ಹೇಗೆ ಜಗಳ ಆಡೋದು? ಸರಿ, ಸರಿಯಾಗಿ ಮಾತಾಡು. ಮಕ್ಕಳು ಹೀಗಿದ್ದಾರೆ, ಮಜವಾಗಿದ್ದಾರೆ, ಹಾಗೆ ನಮಗೆ ತೊಂದರೆಯನ್ನು ಕೊಡ್ತಾರೆ. ಕೊನೆ ಹೋಗು ಯಾರ ಮಕ್ಕಳು ಹೋಗ್ತೀರಿ? ನಿನ್ನ ಚಿಕ್ಕ ತಿರತೀವ ರಸಿಕನ ಬಸ್ಸು ಸತತ ಕುಂಟವನ್ನ ನೆಟ್ಟಿರ್ತಾನೆ. ಮೊನ್ನೆ ಒಂದು ನಾಯಿಯ ಪಾದ ತಿಕ್ಕಲುಗಳನ್ನು ತುಂಬಿದ ತಪ್ಪಿ ಕಟ್ಟ ಶುರು ಆಯ್ತು. ಆಶ್ರಮ ತುಂಬೆಲ್ಲ ಮೋಡ ಬಿದ್ದಿನಿ ಕಡ ಕಡ ತರ್ತದೆ. ಅದೇವ ಆ ಕವಿತೆಯಲ್ಲಿ, ಕವಿತೆ ನಿನ್ನ ರಸಿಕ ನನಗೆ ಒಮ್ಮೆ ಒಂದು ಹಾಡು ಸಾಕಿದ್ದ. ಹಾಡು ಒಂದಿಷ್ಟು ಹಾಲು ಕೊಡುತ್ತಿಲ್ಲ ಮತ್ತು ಪುಟ್ಟ ಗಾಂಧಿ ಅಳುವೇನು ನಿಲ್ಲುತ್ತಿಲ್ಲ. ಇಷ್ಟು ವಿಖ್ಯಾತ ವಂಶಾವಳಿಯಿರುವ ರಸಿಕ ಲಾಲಾಜಿಗೆ ಒಂದು ಪುಟ್ಟಕೋಸಿ ಹಾಡು ಹಾಲು ಬರೆಯುವುದಿಲ್ಲ ಅಂತೇನು? ನಿಮ್ಗೆ ಈಗಲೇ ಆಶ್ರಮಕ್ಕೆ ಬಗ್ಗೆ ಯಾಕೆ ಗೊತ್ತಿಲ್ಲ? ಈಗ ತುಂಬಾ ಉತ್ತಮ ಸಾಲವಾದಕ್ಕೆ ಬಂದಿ. ಇತಿಹಾಸ ಪ್ರತಿಯೊಬ್ಬರಿಗೆ ಒಮ್ಮೆಯ ಅವಕಾಶ ಕೊಡ್ತದೆ, ಬದುಕಿನ ಪ್ರವಾಹವನ್ನು ಬದಲಿಸುವ ಅವಕಾಶ. ನಾಳೆ ರೌಲಕ್ಕೆ ಧಿಕ್ಕಾರವಾಗ್ತದೆ. ಹಿಂದೂ ಮತ್ತು ಮುಸ್ಲಿಮರು ಒಟ್ಟಾಗಿ ಕೂಡಿ ಖಿಲಾಫತ್ನ ಯುದ್ಧ ಅವಲಂಬಿಸುವರು. ಅದರೊಳಗೆ ನೀನು ಭಾಗಿಯಾಗುವುದಿಲ್ಲ. ನಾನು ಏನ್ ಪ್ರಯೋಜನ? ಮತ್ತೆ ನಿಮ್ಮನೇ ಚಳುವಳಿ? ಕೇವಲ ನಾನು ಅದೇ ನಿನಗಿದು ನನ್ನ ಚಳುವಳಿ ಅನಿಸ್ತದೆಯೇ? ಇದು ಜನರ ಚಳುವಳಿ. ಸಾವಿರ ಹನಿಗಳು ಕೂಡಿ ಮಹಾನದಿಯಾಗಿ ಹರಿಯಲಿದೆ. ಯಾರು ನಿನ್ನನ್ನು ಕೇಳುವುದಿಲ್ಲ. ನೀನು ಯಾರು, ಯಾರಿಗೆ ಯಾರು ಆಗಿರುವೆ ಅಂತ? ಈ ನೀರಿನಲ್ಲಿ ತುಮುಕಿದ ಕ್ಷಣದಿಂದ ನಿನ್ನ ಹೊಸ ಬದುಕು ಆರಂಭವಾಗುವುದು. ಈ ಪ್ರವಾಹದಲ್ಲಿ ಸೇರುತ್ತೀಯಲ್ಲ? ಹೌದು, ಖಂಡಿತ ಖಂಡಿತ. ಮಹದೇವ, ಕರೆ ಅಂದ್ರೆ ಕಾರ್ಯಕರ್ತರ ನೋಂದಣಿ ನಾಳೆಯಿಂದ ಆಗ್ಬೇಕು. ಆದ್ರೆ ಇವತ್ತೇ ನಿನ್ನ ಪ್ರವೇಶ. ಬಾಬು, ಈ ಚಳುವಳಿ ಮುಗಿದ ನಂತರ ಮಕ್ಕಳಿಗಾಗಿ ಸ್ವಲ್ಪ ಹಣ ಸಂಪಾದಿಸಿದ್ರೆ ನಡೀತದಲ್ಲ? ಹಾಗೂ ಒಂದು ಕೆಲಸ ಮಾಡು. ನೀನು ಯಾವುದೇ ಕೆಲಸ ಮಾಡುವುದಕ್ಕೆ ಮುಂಚೆ ನಿನ್ನ ತಾಯಿಯ ಮುಖವನ್ನು ಜ್ಞಾನ ಆಯ್ತು. ಹಾಗಿದ್ರೆ ಜಿಗಿಯೋಣ, ಜಿಗಿದು ಬಿಡೋಣ. ಮುಸ್ಲಿಮ್ನಾದಾಗ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತ.
ಸ್ವೀಕರಿಸಲು ಸಾಧ್ಯವಿಲ್ಲ ಮತ್ತು ನಿಷೇಧವನ್ನು ಮಾಡಲಾಗುವುದಿಲ್ಲ. ನಮ್ಮ ಮನಸ್ಸು ಸ್ವಚ್ಛವಾಗಿರುವಾಗ ನಿಷೇಧ ಮಾಡುವುದು ಯಾಕೆ ಸಾಧ್ಯವಿಲ್ಲ? ಒಂದು ಮಾತು ಹೇಳ್ತೀನಿ ಮಾದೇವ, ಈ ಪ್ರಶ್ನೆ ಮುಸ್ಲಿಮರದ್ದು ಅಂತ ಅನ್ನಿಸ್ತದೆಯಲ್ಲ, ಹರಿಲಾಲ ಕಾರ್ಯ ತಪ್ಪಿದ್ದಾನೆ. ಇದರಿಂದ ಯಾರಿಗೂ ಎಳ್ಳಷ್ಟು ಅದರ ಪ್ರಯೋಜನವಿಲ್ಲ. ಈ ಘಟನೆಯಿಂದ ಆಧ್ಯಾತ್ಮಿಕ ಪ್ರೇರಣೆಯಿಂದ ಈ ಧರ್ಮಾಂತರ ನಡೆಯುತ್ತಿಲ್ಲವಿಲ್ಲ ಅದನ್ನ ಯಾರು ಬೇಕಾದರೂ ಒಪ್ಪಬಹುದು. ಸ್ವೋಪಭೋಗದ ಪ್ರೇರಣೆಯಿಂದ ಆಗುವ ಯಾವುದೇ ಕೃತಿ ಆ ಧರ್ಮದ ಗೌರವವನ್ನು ನಿರೂಪಿಸಲು ಸಾಧ್ಯವಿಲ್ಲ. ಈಗ ಅವನನ್ನ ಮೋಹದಿಂದ ಉಳಿಸೋದು ಮುಸ್ಲಿಂ ಬಾಂಧವರ ಕರ್ತವ್ಯವಾಗಿದೆ. ಸತ್ಯವಂತ ಈಶ್ವರ ಭಕ್ತ ಹರಿಲಾಲ ನಿಜವಾದ ಅರ್ಥದಲ್ಲಿ ಭಕ್ತನಾದರೆ ಅವ ಯಾವುದೇ ಹೆಸರಿನಿಂದ ಗುರುತಿಸಿಕೊಂಡರು ನನಗೆ ಪ್ರಿಯವೇ ಆಗಿದೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ, ಅಲ್ಲಿ ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ. ಅಲ್ಲಿ ನಮ್ಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ ನಮ್ಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ
ಕಿಟ್ಟಾಕಿಸಿ ನಮ್ಮ ತಂದಿದ್ದೀರಿ. ಅದ್ಯಾರ ಭೂತಕಾಲವನ್ನು ತಪಾಸಣೆ ಮಾಡೋದಕ್ಕೆ ಹೇಳ್ತಿದ್ದಾರೆ? ಹಾಗಿದ್ದರೆ ಸೂಕ್ಷ್ಮದರ್ಶಕಯಂತ್ರವನ್ನು ತೆಗೆದುಕೊಳ್ಳಲು ಹೇಳಿರಿ ಮತ್ತು ಅವರ ಚರಿತ್ರೆಯನ್ನು ವಿಚಾರಣೆ ಮಾಡಿಕೊಳ್ತುಕೊಂಡ್ರೆ ಅವರ ಜೊತೆ ನನ್ನ ಸಂಬಂಧವೇ ಎಲ್ಲಿದೆ? ಮೂಲತಃ ನಾನು ಹರಿಲಾಲನೆ ಅಲ್ಲ, ನನಗೆ ಭೂತಕಾಲವೇ ಇಲ್ಲ, ಕೇವಲ ವರ್ತಮಾನವಿದೆ ಮತ್ತು ಭವಿಷ್ಯತ್ ಕಾಲ, ಅದು ಅಧಿಕ ಉಜ್ವಲವಾಗಿದೆ. ಅತ್ಯಂತ ಪವಿತ್ರ ಮತ್ತು ಮಾನವರನ್ನ ಪ್ರೀತಿಸುವ ಧರ್ಮದಲ್ಲಿದ್ದೇನೆ. ಹಿಂದೂ ಧರ್ಮವೆಂದರೆ ಅತಿ ದೊಡ್ಡದಾದ ಒಂದು ನಕಾರಾತ್ಮಕವಾಗಿದೆ. ಜಗತ್ತಿಗೆ ಬೆನ್ನು ತಿರುವಿ ನಿಂತರೆ ಏನು ಉಪಯೋಗವಿಲ್ಲ ಎಂದು ನಮ್ಮ ನವಧರ್ಮ ಹೇಳುತ್ತದೆ. ದಿನಕ್ಕೆ 5 ಸಲ ನಮಾಜು ಮಾಡದೇ ಇದ್ದರೂ ನಡೆಯುತ್ತದೆ. ಆದರೆ ನಿಮ್ಮನ್ನು ಯಾರು ನಂಬಿದ್ದಾರೋ ಅವರ ಅವಶ್ಯಕತೆಗಳನ್ನು ಮೊದಲು ಪೂರ್ಣಗೊಳಿಸಿರಿ. ಹಚ್ಚಿಗೆ ಸಾಧ್ಯವಾದರೆ ಅಗತ್ಯವಾಗಿ ಹೋಗಿರಿ. ಆದರೆ ನಿಮ್ಮ ಮಗನ ಮದುವೆ ನಿಂತಿದ್ದರೆ ಮೊದಲು ಅದನ್ನು ಪೂರ್ಣಗೊಳಿಸಿ. ಇಂಥದ್ದೇನಾದರೂ ನಿಮ್ಮ ಧರ್ಮದಲ್ಲಿ ಇದೆ. ಅವರು ದೊಡ್ಡ ಮನಸ್ಸು ಎಲ್ಲವನ್ನು ಜಿ
ಮನುಷ್ಯನ ಮಗ ಸೂತ್ರ ಹರಿದ ಗಾಳಿ ಪಟದಂತೆ ಪ್ರೀತಿ ಪ್ರೀತಿ ಅಲಿತಾ ಇದ್ರೆ ಆ ಮಗನಿಂದಾಗಿ ಯಾವ ಆಧಾರದ ಮೇಲೆ ಸಮಾಧಾನ ಪಡಿಬೇಕು? ಎಲ್ಲ ಸಂಸ್ಕಾರಗಳು ಪುಕ್ಕಟ್ಟೆ ಆದ್ರೂ ಹೋಗದು. ಪ್ರತಿ ತಾಯಿಗೆ ತನ್ನ ಮಗನ ಹೇಳಿದೆ ದಿನದಿಂದ ದಿನಕ್ಕೆ ಆಗ್ತಾನೆ ಇರ್ಲಿ ಅಂತ ಅನ್ನಿಸ್ತಾನೆ. ಭಕ್ತಿಗಿಂತ ನಿನ್ನೆ ಉತ್ತಮನಾಗಿದ್ದೆ, ನಿನ್ನೆಗಿಂತ ಮುಂದೆ ಅಳಕ್ಕೆ ಎಳಿತಾ ಇದೆಯಲ್ಲೋ. ಪಾಪು
ಜನ ಭೇಟಿಯಾದರೂ ಬಂದಿದ್ದಾರೆ. ತಾವು ಅಲ್ಲಿವರೆಗೂ ಬಂದು ದರ್ಶನ ನೀಡಿದರೆ ಹೌದು ಬಂದೆ. Thank you.
ಪರಮೇಶ್ವರಿಗೆ ಒಪ್ಪತ್ತ ಬರಬೇಕು. ಈಗ ಯಾಕೆ ಇಲ್ಲಿ ಏನೇನು ನಡೆದಿದ್ರು ಅದು ಇವೆಲ್ಲ ತಿಳಿಯಬೇಕು. ಕೇಳಿರ್ಬೇಕಾಗಿ ನಾವು ಸಂಸಾರ ನೋಡಲು ಎಂತೆಂತ ಪ್ರಯತ್ನ ಮಾಡಿದ್ದೋ. ಓಕೆ, ನನ್ನ ಬಗ್ಗೆ ನಿಮ್ಗೆಲ್ಲ ತಪ್ಪು ಬರ್ಬೋದು. ಬರಿ 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 ಪೂಜ್ಯ ಬಾಪು ಅವರಿಗೆ ಬಾಲಕ ಹರಿರಾಮನ ಶಿರಸ್ ಅಷ್ಟಾಂಗ ನಮಸ್ಕಾರಗಳು. ಬರಿ ಆರಂಭವನ್ನು ನಮ್ರತೆಯಿಂದಲೇ ಮಾಡಬೇಕು. ಕಾಂತಿಯ ಪತ್ನಿಗೆ ಬರೆದ ನಿಮ್ಮ ಶಪಾಸ್ಕಿರಿಯ ಕಾಗದ ಮುಟ್ಟಿತು. ಬಾಪು ಹೋದ್ರು ದಿಲ್ಲಿಯಲ್ಲಿ ಯಾರೋ ಗುಂಡ್ ಹಾಸಿದ್ರಂತೆ ಪಕ್ಕದಲ್ಲಿ ಹೇಳಿದ್ರು. ರೇಡಿಯೋದಲ್ಲಿ ಬರ್ತಾ ಇದೆ. ಹೋಗೋಣ ಯಮುನಾ ಹತ್ತಿರದಲ್ಲಿ ಹೋಗಿ ಮಾತಾಡ್ತಾ ಕೊಡೋಣ.